ಶುಭೋದಯ ಕಳೆದ ತರಗತಿಯಲ್ಲಿ ನಾವು ಬಸವಣ್ಣನವರ ವಚನಗಳನ್ನು ಅಭ್ಯಾಸ ಮಾಡ್ತಾಯಿದ್ದವು ವಿದ್ಯಾರ್ಥಿಗಳ ಯಾವ ರೀತಿ ನಿಜವಾದ ಶಿವಭಕ್ತನಿಗೆ ಇರಬೇಕಾದಂಥ ಚಿಹ್ನೆ ಯಾವುದು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾಯಿದ್ದು ಹಾಗೆ ಮುಂದಿನ ಪದ್ಯ ಭಾಗಕ್ಕೆ ಹೋಗೋಣ ನೋಡಿ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಕರ ಅರ್ಥರೇಖೆ ಅರ್ಥ ಅಂದರೆ ಹಣ ಅನ್ನುವಂಥದ್ದು ಮರ್ಕೊಳ್ಳಿ ಪದ್ಯ ಭಾಗ ಇದು ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಭಾವಾರ್ಥಕ್ಕೆ ಬರುವಂಥ ಅವಕಾಶ ಇರ್ತದೆ ಅನ್ನುವಂಥದ್ದು ಅರ್ಥರೇಖೆ ಕೈಯಲ್ಲಿ ಎಲ್ಲರೂ ಕೂಡ ಜ್ಯೋತಿಷಿಗಳು ಹೇಳ್ತಾರೆ ನಿನಗೆ ತುಂಬ ಹಣ ಬೆಲ ರೇಖೆ ಚೆನ್ನಾಗಿದೆಯಪ್ಪ ಆಯುಷ್ಯ ರೇಖೆ ಇಲ್ಲ ಅಂದರೆ ಏನು ಪ್ರಯೋಜನ ಮನುಷ್ಯನಿಗೆ ವಿದ್ಯಾರ್ಥಿಗಳ ಬೇಕಾಗಿರುವಂಥದ್ದು ಯಾವುದು ಆಯುಷ್ಯನ ಅಥವಾ ಹಣನ ಆಯುಷ್ಯ ಇದ್ದರೆ ಹಣವನ್ನು ಸಂಪಾದನೆ ಮಾಡ್ಬೋದು ಆದರೆ ಹಣದಿಂದ ಆಯುಷ್ಯವನ್ನು ಗೆಲ್ಲೋದಕ್ಕಾಗಲ್ಲ ಆಯುಷ್ಯವನ್ನು ತರೋದಿಕ್ಕಾಗಲ್ಲ ಸತ್ತಂತ ವ್ಯಕ್ತಿ ಹಣದಿಂದ ಮತ್ತೆ ಎದ್ದು ಬರಲ್ಲ ಹಾಗೆ ನಾವು ದೇವ್ರ ಹತ್ರ ಬೇಡ್ಕೋಬೇಕಾಗಿರೋದು ದೇವರೇ ಒಳ್ಳೆಯ ಆರೋಗ್ಯ ಕೊಡು ಆಯುಸ್ಸು ಕೊಡು ಇರುವ ತನಕ ಒಳಿತನ್ನು ಮಾಡುವ ಹಾಗೆ ನೀನು ಒಳ್ಳೆಯ ಮನಸ್ಸನ್ನು ಕೊಡು ತಂದೆ ಎನ್ನುವ ಹಾಗೆ ನಾವು ಬೇಡ್ಕೋಬೇಕು ವಿದ್ಯಾರ್ಥಿಗಳ ಅದನ್ನೇ ಕೇಳ್ತಾ ಇದ್ದಾರೆ ಬಸವಣ್ಣ ಈ ಅಳಿದು ನಾಶವಾಗುವಂತಹ ಈ ದೇಹಕ್ಕೆ ಎಲ್ಲವನ್ನು ಬಿಟ್ಟು ಹೋಗುವಂತಹ ಈ ನಾವೇನು ತೊಗೊಬರುದಿಲ್ಲ ಬರುವ ಹಾಗೂ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ ಅಂಥದ್ರಲ್ಲಿ ನಾವು ಹಣ 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 ಅಂತ ಹಣಕ್ಕೋಸ್ಕರ ಇಷ್ಟು ಪ್ರಾಧಾನ್ಯತೆ ಕೊಡ್ತೀವಿ ಮೊದಲು ಆರೋಗ್ಯಕ್ಕಾಗಿ ಆಯಸ್ಸಿಗಾಗಿ ನಾವು ನಮ್ಮ ಮನಸ್ಸನ್ನು ದೇಹವನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಭಗವಂತನ ನಾಮಸ್ಮರಣೆಯಿಂದ ಶಿವನ ನಾಮಸ್ಮರಣೆಯಿಂದ ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಬಸವಣ್ಣನವರ ಆಶಯ ಅದಕ್ಕೆ ಹೇಳ್ತಾರೆ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕರ ಹಣಕಾಸಿನ ರೇಖೆ ಇದ್ದರೆ ಏನಪ್ಪ ಪ್ರಯೋಜನ ಆಯುಷ್ಯ ರೇಖೆನೇ ಇಲ್ಲ ಅಂದರೆ ಹಣ ಕಟ್ಕೊಂಡು ಏನು ಮಾಡ್ತೀಯಾ ಅನ್ನುವಂಥದ್ದು ಹಣ ನಮ್ಮ ಮಾತ್ರ ಇರ್ತದೆ ನಾಳೆ ಹೋಗ್ತದೆ ಆದರೆ ಆಯುಷ್ಯ ನಿಂದಪ್ಪ ಆರೋಗ್ಯ ನಿಂದು ಅನ್ನುವಂಥದ್ದು ಅರ್ಥ ಹಾಗೆ ಮುಂದಿನದು ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಹಂದೆ ಅಂದರೆ ಹೇಡಿ ಅಂತ ಪುಕ್ಲ ಅಂತ ಅಲ್ಲ ಒಬ್ಬ ಸರಿಯಾದ ಯೋಧನ ಕೈಯಲ್ಲಿ ಒಂದು ಆಯುಧವನ್ನು ಕೊಟ್ಟರೆ ಅವನು ವೈರಿಯನ್ನು ಅವನೇನು ಮಾಡ್ತಾನೆ ನಾಶಪಡಿಸ್ತಾನೆ ಅಂತಹ ನಮ್ಮ ವ್ಯಕ್ತಿತ್ವ ನಾವು ಒಬ್ಬ ಈ ನಮ್ಮೊಳಗಿರುವಂತಹ ಒಂದು ಚಂದ್ರಾಯುಧ ಅನ್ನುವಂಥ ಒಂದು ಶಕ್ತಿ ಇದೆ ನಮ್ಮ ಮನಸ್ಸಿನೊಳಗೆ ನಮ್ಮ ಹೃದಯದೊಳಗೆ ಚಂದ್ರಾಯುಧ ಎಷ್ಟು ಶಕ್ತಿಶಾಲಿಯಾದಂತಹ ಆಯುಧವೋ ಹಾಗೆ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಆರೋಗ್ಯ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಅಂತಹ ಒಂದು ಶಕ್ತಿಶಾಲಿಯಾದ ಆಯುಧ ಇದು ಇದನ್ನು ಹಂದೆಯ ಏಡಿಯ ಕೈಯಲ್ಲಿ ಥರ ನೀನು ವರ್ತಿಸಬಾರ್ದು ಎಲ್ಲವನ್ನು ಧೈರ್ಯಂ ಸರ್ವತ್ರ ಸಾಧನ ಮೆಟ್ಟಿನೆಲ್ಲು ಕಷ್ಟ ಸುಖ ಎಲ್ಲವನ್ನೂ ಕೂಡ ಮೆಟ್ಟಿನೆಲ್ಲು ಏಡಿಯಾಗಿ ನೀನು ಬಾಳ್ಬೇಡ ಅನ್ನುವಂಥದ್ದನ್ನು ಇಲ್ಲಿ ಭಾಳ ಹಿನ್ನೆಲೆಯ ಆ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ವಚನಕಾರ ಹೇಳ್ತಾ ಹೋಗ್ತಾರೆ ಏಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಫಲವೇನು ಚಂದ್ರಾಯುಧದಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಈ ಭಗವಂತ ನಮಗೋಸ್ಕರ ಎಂತಹ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಎಲ್ಲವನ್ನೂ ಕೊಟ್ಟಿದ್ದಾನೆ ಅದ್ರ ಜೊತೆಯಲ್ಲಿ ಒಳ್ಳೆಯ ಮನಸ್ಸು ಒಳ್ಳೆ ಹೃದಯ ಎಲ್ಲವನ್ನೂ ಕೊಟ್ಟಿದ್ದಾನೆ ಹಾಗೆ ಅದನ್ನು ಹೇಡಿ ತಂದಲ್ಲಿ ಪುಕ್ಕಲದಲ್ಲಿ ಬಳಸ್ಕೋಬೇಡ ಧೈರ್ಯವಾಗಿ ಬಳಸು ಒಳ್ಳೆ ಕೆಲಸಕ್ಕೆ ಹಾಗೆಯೇ ಅಂದಕನ ಕೈಯಲ್ಲಿ ದರ್ಪಣ ಬಿದ್ದು ಫಲವೇನೋ ಅಂದರೆ ಕುರುಡ ನೀನು ಕಣ್ಣಿದ್ದು ಕುರುಣಾಗಬೇಡಪ್ಪಾ ನಿನಗೆ ಕಣ್ಣಿದೆ ಒಳಿತು ಯಾವುದು ಯಾವುದು ಕಷ್ಟ ಯಾವುದು ಸುಖ ಯಾವುದು ನೋವು ಅಂದ್ರೇನು ನಲಿವು ಅಂದ್ರೇನು ನೀನು ಕುರುಡನಾಗಬೇಡ ಕುರುಡನ ಕೈಯಲ್ಲಿ ನಾವು ಕನ್ನಡಿ ಕೊಟ್ಟರೆ ಪಾಪ ನೋಡ್ಕೊಳ್ಳೋಕೆ ಸಾಧ್ಯನಾ ಹಂಗೆ ಕುರುಡನಾಗಬೇಡ ಕಣ್ಣಿದ್ದು ಕುರುಡನಾಗಬೇಡ ಕಣ್ಣರಿಯದಿದ್ದರೂ ಕರುಳರಿಯದೆ ಅಯ್ಯೋ ಪಾಪ ಎನ್ನುವಂತಹ ಒಂದು ಅಂತರಂಗದ ಕನ್ನಡಿ ಇದೆಯಲ್ಲ ಆ ಕನ್ನಡಿಯಿಂದ ನೋಡು ಕುರುಡನಾಗೆ ನೀನು ವರ್ತಿಸಬೇಡ ಫಲ ಏನು ಪ್ರಯೋಜನ ಏನು ಹಾಗೆಯೇ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನೋ ಮಂಗನಿಗೆ ಗೊತ್ತಿಲ್ಲ ಮಾಣಿಕ್ಯದ ಬೆಲೆ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಮನಸ್ಸನ್ನು ಒಂದು ಮರ್ಕಟನ ರೀತಿಯಲ್ಲಿ ಚಂಚಲ ಚಿತ್ತಗೊಳಿಸಬೇಡ ಏಕಾಗ್ರ ಚಿತ್ತದಿಂದ ನಿನ್ನ ಸಾಧನೆಯನ್ನು ಮಾಡು ನಿನ್ನ ವ್ಯಕ್ತಿತ್ವ ನಿನ್ನ ಈ ಮನುಷ್ಯ ಜನ್ಮ ಈ ಭೂಮಿ ಮೇಲೆ ಬಂದಿದೆ ಅಂದರೆ ಯಾವುದೋ ಕಾಲದ ಪುಣ್ಯ ಅಂತಹ ಪುಣ್ಯವಾದಂತಹ ಈ ಮನುಷ್ಯ ಜನ್ಮವನ್ನು ನೀನು ಹಾಳು ಮಾಡ್ಕೋಬೇಡ ಓ ಮನುಜಾ ಮರ್ಕಟನ ರೀತಿಯಲ್ಲಿ ನಿನ್ನ ಮಾಣಿಕ್ಯದಂಥ ಬದುಕನ್ನು ನೀನು ನಾಶಪಡಿಸಬೇಡ ಪ್ರಯೋಜನಪಡಿಸಿಕೋ ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಆ ನಿಜವಾದ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಭಗವಂತನ ಆ ಪಾದ ಸನ್ನಿಧಿಯಲ್ಲಿ ನಾವು ಅರ್ಪಣೆ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದಂತಹ ಒಬ್ಬ ಶಿವನ ಶರಣನ ಕರ್ತವ್ಯ ಹಾಗೆಯೇ ಈ ಈ ಒಂದು ಭಗವಂತನ ಸನ್ನಿಧಿಗೆ ಹೋಗುವಂತಹ ಒಂದು ದಾರಿ ಇದೆಯಲ್ಲ ಆ ದಾರಿಗೆ ಹೋಗೋದೇ ಇರುವಂಥವ್ರ ಕೈಯಲ್ಲಿ ಕೈಯಲ್ಲಿ ಲಿಂಗ ಕೊಟ್ಬಿಟ್ಟು ನಾವೆಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕೈಯಲ್ಲಿ ಲಿಂಗ ಇದ್ದರೆ ಏನಪ್ಪ ಪ್ರಯೋಜನ ಶಿವಪಥವನ್ನರಿಯದನ್ನಕ್ಕ ಶಿವ ಪಥ ಪಥ ಅಂದರೆ ದಾರಿ ಇದೆಯಲ್ಲ ಶಿವನ ದಾರಿಗೋಗು ಶಿವನ ಸನ್ನಿಧಿಗೆ ಹೋಗಬೇಕಾದ್ರೆ ಒಂದು ದಾರಿ ಇದೆಯಲ್ಲ ಎಲ್ಲವನ್ನು ದಂಡಿಸಿ ಕಾಮಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಪಂಚೇಂದ್ರಿಯಗಳನ್ನು ಜಯಿಸುತ್ತಾ ಆ ಶಿವನ ಸನ್ನಿಧಿಗೆ ಹೋಗುವಂಥ ದಾರಿಯನ್ನು ಅರಿಯದೆ ಹೋದರೆ ಕೈಯಲ್ಲಿ ಲಿಂಗವಿದ್ದು ಏನು ಪ್ರಯೋಜನ ಭೌತಿಕವಾಗಿ ಕಾಣುವಂತಹ ಈ ಲಿಂಗಕ್ಕೆ ನೀನು ಪ್ರಾಧಾನ್ಯತೆ ಕೊಡಬೇಡ ನಿನ್ನ ಹೃದಯದಲ್ಲಿರುವಂತಹ ಲಿಂಗವನ್ನು ನೀನು ಮೊದಲು ಸರಿಪಡಿಸಿಕೊ ಅದನ್ನು ಪೂಜಿಸಿಕೋ ಅದನ್ನು ಪೂಜಿಸೋದ್ರ ಮೂಲಕ ಅದನ್ನು ಗೌರವಿಸು ಆನಂತರ ಬೇರೆಯವರನ್ನು ಗೌರವಿಸು ಬೇರೆಯವರನ್ನು ನೀನು ರಕ್ಷಿಸು ಅನ್ನೋದು ನಮ್ಮ ವಚನಕಾರರ ಕಟುಸತ್ಯವಾದಂತಹ ವಚನ ಇನ್ನು ಮೂರನೇ ವಚನ ನೋಡ್ತಾ ಹೋಗೋಣ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಾರದು ಭಗವಂತ ಎಲ್ಲೆಲ್ಲಿದನಪ್ಪ ಒಲೆ ಹತ್ತಿ ನಾವು ಅಡುಗೆ ಮಾಡುವಂತಹ ಒಲೆ ನಾವೇ ಹಚ್ತೀವಿ ಎಷ್ಟು ಹಿತವಾಗಿ ಒಲೆಯನ್ನು ನಾವು ಹಚ್ಚಿ ಅದರಿಂದ ನಾವು ಏನು ಮಾಡ್ತೀವಿ ಹೂ ಅಡುಗೆಯನ್ನು ಮಾಡ್ತೀವಿ ಬೇಯಿಸಿದ ಆಹಾರವನ್ನು ತಿಂತೀವಿ ಒಂದು ಆರೋಗ್ಯ ದೃಷ್ಟಿಯಿಂದ ಆ ಒಲೆಯನ್ನು ಹತ್ತಿಸಿ ಆನಂತರ ನಾವೇ ಅದನ್ನು ಆರಿಸ್ತೀವಿ ಹಾಗೆ ನಮ್ಮ ಬದುಕು ಕೂಡ ನಮಗೆ ಎಷ್ಟು ಬೇಕೋ ದವಸ ಧಾನ್ಯ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಸಂಪತ್ತು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಲೆಯ ರೀತಿಯಲ್ಲಿ ಹತ್ತಿ ಹಾಗೆಯೇ ಆರಿಸ್ಬೇಕು ಅದನ್ನು ಬಿಟ್ಬಿಟ್ಟು ದರೆ ಹತ್ತಿ ನಿಲ್ಲಲು ಬಾರದು ಒಂದೇ ಸಾರಿ ಎಲ್ಲವೂ ಕೂಡ ಇಡೀ ಭೂಮಿನೇ ಅತ್ಕ ಉರಿದೋದ್ರೆ ಅದನ್ನ ಆರಿಸೋಕೆ ಸಾಧ್ಯನಾ ಇಡೀ ಭೂಮಂಡಲವನ್ನು ಗೆಲ್ತೀನಿ ಅಂತ ಬಂದಂಥ ಯಾವುದಾದ್ರೂ ವ್ಯಕ್ತಿ ಭೂಮಿನ ಗೆಲ್ಲೋದಕ್ಕಾಗ್ತಾ ತನ್ನನ್ನೇ ತಾನು ಗೆಲ್ದೇರೂ ಇಡೀ ಭೂಮಿನ ಗೆಲ್ಲೋದಕ್ಕಾಗ್ತದ ವಿದ್ಯಾರ್ಥಿಗಳ ಇದು ಅನುಭವದ ಮಾತುಗಳು ವಚನಗಳು ಎಲ್ಲಿಂದ ಎಲ್ಲಿವರೆಗೂ ಬೇಕಾದರೂ ಕೂಡ ಆಲೋಚಿಸಬಹುದು ಹಾಗೆಯೇ ನಾವು ಹತ್ತಿಸಿದಂಥ ಒಲೆಯನ್ನು ಆರಿಸ್ಬೋದು ಇಲ್ಲಿ ಬೆಂಕಿ ಅನ್ನುವಂಥ ಅರ್ಥವನ್ನು ತೆಗೆದುಕೊಂಡರೆ ಒಂದು ಕಡೆ ಸಂಪತ್ತಾಗ್ಬೋದು ಇನ್ನೊಂದು ಕಡೆ ಒಂದು ರೀತಿಯಾದಂತಹ ಒಂದು ಹಿತವಾದಂಥ ಸಂಪತ್ತು ಅಥವಾ ಹಿತವಾದಂಥ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಅದನ್ನು ನಾವು ಮಿತಿಯಾಗಿ ತಗೊಂಡು ಮಿತಿಯಾಗಿ ಹಾಗೇ ಬಿಡಬೇಕು ಅದು ಬೆಂಕಿ ಆರ್ತದೆ ಒಲೆಯದು ಅದೇ ದುರಾಸೆ ಎನ್ನುವಂತಹ ಇಡೀ ಧರೆಯೇ ಹತ್ಕಂದರೆ ಬೆಂಕಿ ಅದನ್ನು ಆರಿಸೋದಿಕ್ಕೆ ಸಾಧ್ಯನಾ ಆರಿಸೋದಿಲ್ಲ ಆದರೆ ಯಾವತ್ತೂ ಕೂಡ ಧರೆ ಹತ್ತಿ ಉರಿದಿಲ್ಲ ಉರಿಯೋದಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ದೇವರು ಭೂಮಿನ ಕಾಪಾಡ್ತಾ ಇದ್ದಾನೆ ಭೂಮಿನೇ ಒಂದೇ ಸಲ ಹತ್ಕೋ ಹುರಿದ್ರೆ ಆರಿಸೋದಿಕ್ಕಾಗಲ್ಲ ಅನ್ನೋದು ಗೊತ್ತು ಅದಕ್ಕೆ ಯಾವತ್ತೂ ಕೂಡ ಅದು ಇಲ್ಲ ಅಲ್ಲಿ ಭಗವಂತ ಇದ್ದಾನೆ ಶಿವ ಇದ್ದಾನೆ ಇದಾದ ಮೇಲೆ ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ಏರಿ ಕೆರೆಯ ಏರಿಗೆ ನಾವು ಏನು ಮಾಡ್ತೀವಿ ಹಾಂ ಒಂದು ಕಟ್ಟೆಯನ್ನು ಕಟ್ತೀವಿ ಆ ಕೆರೆ ಏರಿಗೆ ನೀರು ಕ ಕಟ್ಟೆನ ಕಟ್ತೀವಿ ಅಂದರೆ ಒಂದು ನಂಬಿಕೆಯಿಂದ ಕಟ್ತೀವಿ ಕೆರೆ ಏರಿ ಯಾವತ್ತೂ ಕೂಡ ನೀರು ಕುಡ್ಕೊಳ್ಳೋದಿಲ್ಲ ಹಾಗೆ ಮನುಷ್ಯ ಮನುಷ್ಯ ಸಂಬಂಧಗಳು ಹೇಗಿರ್ತವೆ ಅಂದರೆ ಏರಿ ಮತ್ತು ನೀರು ಇವೆರಡೂ ಕೂಡ ಹೆಂಗಿರ್ತವೋ ಹಾಗೆ ಕೈಯ ಮೇವಡೆ ಏರಿ ಯಾವತ್ತೂ ಕೂಡ ನೀರು ಕುಡ್ಕೋದಿಲ್ವೋ ಹಾಗೆಯೇ ಬೇಲಿ ಯಾವತ್ತೂ ಕೂಡ ಬೆಳೆನ ಎದ್ದು ಮೇಯೋದಿಲ್ವೋ ಹಾಗೆಯೇ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಹಾಗೆಯೇ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇವೆಲ್ಲ ಮೇಗಳೂ ಆಗಬಾರ್ದು ಆದರೆ ಯಾರೂ ಕೂಡ ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ ನಾರಿ ಹೆಣ್ಣು ತನ್ನ ಮನೆಯಲ್ಲೇ ಕಳ್ತನ ಮಾಡಿದ್ರೆ ಅಂದರೆ ಹೆಣ್ಣು ಮನೆಯ ಕಣ್ಣು ನಾರಿ ಇಡೀ ಸಂಸಾರದ ಕಣ್ಣಿದ್ದಂಗೆ ಅಂತಹ ಕಣ್ಣು ಮನೆ ಹೆಂಗಸು ಯಾವತ್ತೂ ಕೂಡ ಗಂಡು ಕೆಟ್ಟೋಗ್ಬೋದು ಹೆಣ್ಣು ಕೆಟ್ಟೋದ್ರೆ ಆ ಮನೆ ಬದುಕೋಕ್ಕಾಗಲ್ಲ ಹೆಣ್ಣು ಮನೆಯ ಜ್ಯೋತಿ ಹೆಣ್ಣು ಮನೆಯ ಕಣ್ಣು ಸಂಸಾರದ ಕಣ್ಣು ಅಂತಹ ಹೆಣ್ಣು ಮನೆಯಲ್ಲೇ ಕಳ್ತನ ಮಾಡಿದ್ರೆ ಆ ಮನೆ ಬದುಕೋದಿಕ್ಕೆ ಸಾಧ್ಯನಾ ಹಂಗಾಗಲ್ಲ ಆ ಹೆಣ್ಣಿನ ರೂಪದಲ್ಲಿದ್ದಾಳೆ ಆ ಶಿವ ಹಾಗೆಯೇ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ತಾಯಿಯ ಎದೆಯಾಲು ಕುಡಿದ ಇವು ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದ ತಕ್ಷಣ ಅಮ್ಮ ಅಂತ ಅರ್ಚ್ಕೋತೀವಿ ಅವಾಗ ತಾಯಿ ಎದೆಯಾಲನ್ನು ಕುಡಿಸ್ತಾಳೆ ಅದು ನಮಗೆ ಅಮೃತವಾಗ್ತದೆ ಅದೇ ಆ ಅಮೃತದಂತಹ ಹಾಲು ಏನಾದರೂ ವಿಷವಾದರೆ ನಾವೆಲ್ಲ ಬದುಕೋದಿಕ್ಕೆ ಸಾಧ್ಯನಾ ಆಗ್ತದಾ ಇಲ್ಲ ತಾಯಿ ಯಾವತ್ತೂ ಕೂಡ ಅಮೃತವನ್ನೇ ಕೊಡ್ತಾಳೆ ಹಾಗೆ ತಾಯಿಯ ರೂಪದಲ್ಲಿದ್ದಾನೆ ಆ ಶಿವ ಇದೆಲ್ಲ ಮೇ ಇದು ಎಲ್ಲ ಕೂಡ ಈ ರೀತಿಯಾಗಿ ಏನಾದರೂ ಕೂಡ ಕಾಪಾಡಬೇಕಾದದ್ದು ಕಾಪಾಡದೆ ಹೋದರೆ ಇನ್ಯಾರಿಗೆ ದೂರುವೆ ಕೂಡಲೇ ಸಂಗಮ ದೇವ ಇನ್ಯಾರಿಗಪ್ಪ ನಾವು ದೂರು ಕೊಡೋದೋ ನಾವು ಕಂಪ್ಲೇಂಟ್ ಕೊಡೋದು ಯಾರಿಗೆ ದೂರ ಅಂತ ಆ ಶಿವನನ್ನೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಆಶ್ಚರ್ಯ ಸೂಚಕವಾಗಿ ಕೇಳ್ತಾ ಇದ್ದಾರೆ ಯಾರು ನಮ್ಮ ಬಸವಣ್ಣ ಇದು ವಚನ ಸಾಹಿತ್ಯದ ಅತ್ಯಂತ ಅಗರ್ಭ ಶ್ರೀಮಂತವಾದಂತಹ ಅನುಭವಾಮೃತವಾದಂತಹ ಪದ್ಯಭಾಗ ಅಂತ ಹೇಳ್ತಾ ಈ ಪದ್ಯಭಾಗವನ್ನು ನಾವು ಮುಗಿಸೋಣ